ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಊರಿಂದ ಬಂದು ತುಂಬ ಸಮಯ ಆಯಿತು, ಬಟ್ ಮನೆಯವರು ನಮ್ಗೇನಲ್ಲಿ ಪ್ರೀತಿಯಿಂದ ಉಡುಗೊರೆ ಕೊಟ್ಟಿದ್ದಾರೆ, ನಾವೇನೆಲ್ಲ ತಂದಿದ್ದೀವಿ ಅಂತ ನಿಮಗೆ ತಿಳಿಸದೇ ಇದ್ರೆ ಸಾಧ್ಯನಾ? ಸೊ ಇವತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮರ್ತು ಹೋಗಿತ್ತು ಮಾಡೋದಕ್ಕೆ, ಬಟ್ ಹಾಗೆ ಸುಮ್ಮನೆ ಕಾಮೆಂಟ್ಸ್ ನೋಡ್ತಾ ನೋಡ್ತಾ ನೆನಪಾಯ್ತು. ಇನ್ ಫ್ಯಾಕ್ಟ್ ಒಂದು ವಿಷಯ ಗೊತ್ತಿದ್ಯಾ, ಈ ವಿಡಿಯೋನ ನಾನು ಶೂಟ್ ಮಾಡಿದ್ದೆ, ಮಾಡಿ ಈ ಫಸ್ಟ್ ಕ್ಲಿಪ್ ಇದೆಯಲ್ಲ ಇಂಟ್ರೊಡಕ್ಷನ್ ಕ್ಲಿಪ್, ಅದೇ ಡಿಲೀಟ್ ಆಗೋಗಿದೆ. ತುಂಬಾ ಬೇಜಾರಾಯ್ತು. ಸೊ ಮತ್ತೊಂದ್ಸತಿ ಇದನ್ನ ಶೂಟ್ ಮಾಡ್ತಾ ಇದ್ದೀವಿ ಇವಾಗ. ಎನಿವೇಸ್, ಫಸ್ಟ್ ಗಿಫ್ಟ್ ಬಂದಿರೋದು ಪ್ರೀತಿಯಿಂದ, ನಮ್ಮ ಅಪ್ಪ ಅಮ್ಮನಿಂದ. ನಮ್ಮ ಮನೆ ದೇವರು ಲಕ್ಷ್ಮೀ, ಲಕ್ಷ್ಮೀ ದೇವರ ಪಕ್ಕ ವೆಂಕಟೇಶ್ವರ ದೇವರು ಇರಲೇಬೇಕು. ಸೊ ಈ ಚಿನ್ನದ ಒಂದು ದೇವ್ರನ್ನ ನಮಗೆ ಗಿಫ್ಟ್ ಮಾಡಿದ್ದಾರೆ. ಇದನ್ನ ನೀವೆಲ್ಲರೂ ಕೇಳ್ತಾ ಇದ್ದೀರಿ, ಇದು ರಿಯಲ್ ಗೋಲ್ಡ್ ಅಂತ. ಎಸ್, ದಿಸ್ ಇಸ್ ರಿಯಲ್ ಗೋಲ್ಡ್. ಅವರು ಆಭರಣ ಜುವೆಲ್ಲರ್ಸ್ ಇಂದ ಇದನ್ನ ನಮಗೋಸ್ಕರ ಅಂತ ತಂದಿರೋದು. ಬ್ಯೂಟಿಫುಲ್ ಆ ದೇವ್ರ ಡೀಟೇಲಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿರುವಂತ ಡೀಟೇಲಿಂಗ್. ಪ್ರತಿದಿನ ಪ್ರೀತಿಯಿಂದ ತುಂಬಾನೇ ಚೆನ್ನಾಗಿ ನಾವು ಇದಕ್ಕೆ ಪೂಜೆ ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಕ್ಲಿಪ್ಸ್ ಎಲ್ಲ ಏನ್ ಗೊತ್ತಾ, ನಾನು ಆಲ್ರೆಡಿ ಶೂಟ್ ಮಾಡಿದ್ನಲ್ಲ ಅದು ಹಂಗೆ ಇದೆ ಪುಣ್ಯಕ್ಕೆ, ಇಲ್ಲಾದ್ರೆ ಮತ್ತೆ ರೀಶೂಟ್ ಎಲ್ಲ ಮಾಡ್ಬೇಕಾಗಿತ್ತು. ಎನಿವೇಸ್, ಕಂಟಿನ್ಯೂ ಮಾಡೋಣ. ಏನೆಲ್ಲ ಗಿಫ್ಟ್ಸ್ ಇದೆ, ಏನೆಲ್ಲ ತಂದಿದೀವಿ ಅಂತ ಬೇಗ ಬೇಗ ತೋರಿಸ್ತೀನಿ. ನನ್ ಮೇಲೆ ಇಷ್ಟೊಂದು ಬಟ್ಟೆ ಇದೆ, ಊರಿಂದ ತುಂಬಾ ಬಟ್ಟೆ ತಂದಿದೀವಿ. ದೀಪುಗೆ ಜಾಸ್ತಿ ತಂದಿದೀವಿ ಅದರಲ್ಲಿ, ಬಿಕಾಸ್ ಅವ್ರ ಕೆಲಸಕ್ಕೆ ಫಾರ್ಮಲ್ಸ್ ತುಂಬಾನೇ ಉಪಯೋಗ ಆಗುತ್ತೆ. ಅಂಡ್ ಊರಲ್ಲಿ ಆಬ್ವಿಯಸ್ಲಿ ಇಲ್ಲಿಗಿಂತ ರೇಟ್ ಕಮ್ಮಿ ಇರುತ್ತಲ್ವಾ, ಡಿಫ್ರೆಂಟ್ ಸೆಲೆಕ್ಷನ್ಸ್ ಇರುತ್ತೆ, ನಮ್ಗೆ ಇಷ್ಟ ಆಗುವಂತ ರೀತಿನಲ್ಲಿ ಸಿಗುತ್ತೆ ಅಂತ ಊರಿಂದ ತಗೊಂಡ್ ಬಂದಿರೋದು. ಇದೆಲ್ಲ ಐರನ್ಡ್ ಆಗಿ ಹ್ಯಾಂಗರ್ಸ್ ಅಲ್ಲಿ ಇದೆ, ನಿನ್ನೆ ಅಷ್ಟೇ ನಮ್ಗೆ ಐರನ್ ಮಾಡಿ ಕೊಟ್ರು. ಸೊ ಇಷ್ಟಿದೆ ಪ್ಯಾಂಟ್ಸ್, ಆಲ್ಮೋಸ್ಟ್ 8 ಸೆಟ್ ಆಫ್ ಫಾರ್ಮಲ್ ಪ್ಯಾಂಟ್ಸ್ ತಂದಿದೀವಿ ಅವ್ರಿಗೆ. ಅಂಡ್ ಇಲ್ಲಿರೋದು ಫಾರ್ಮಲ್ ಶರ್ಟ್ಸ್, ಅದ್ರ ಜೊತೆಗೆ ಪಾರ್ಟಿ ವೇರ್ ಶರ್ಟ್ಸ್ ಎಲ್ಲ ತಗೊಂಡಿದೀವಿ. ಅಂಡ್ ದಿಸ್ ಇಸ್ ಮೈ ಫೇವ್ರೆಟ್, ಈ ಸತಿ ತುಂಬಾ ತಗೊಂಡಿದೀವಿ ಅವ್ರಿಗೆ ಫಾರ್ಮಲ್ ಶರ್ಟ್ಸ್, ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪಿಸ್ತಾ ಗ್ರೀನ್ ಕಲರ್, ಅಂಡ್ ಲುಕ್ ಅಟ್ ದಿಸ್ ಬ್ಲೂ, ಒಂಥರ ಡಿಫ್ರೆಂಟ್ ಬ್ಲೂ ಕಲರ್ ಇದು, ಪಿಚ್ ವೈಟ್ ಕಲರ್, ಇಲ್ಲಿ ಇನ್ನೊಂದ್ ಬ್ಲೂ ಕಲರ್, ಇದು ಒಂದ್ ಸ್ವಲ್ಪ ಪಾರ್ಟಿ ವೇರ್ ತರ ಅಂತಾನೆ ಹೇಳ್ಬೋದು. ಬ್ರೌನ್ ಕಲರ್ ಅಲ್ಲಿ, ಮರೂನ್, ಮರೂನ್ ನಾಟ್ ಬ್ರೌನ್, ಬ್ಲ್ಯಾಕ್, ಬ್ಲ್ಯಾಕ್ ಬೇಕೇ ಬೇಕು, ಹಿ ಲುಕ್ಸ್ ಎಕ್ಸಲೆಂಟ್ ಇನ್ ಬ್ಲ್ಯಾಕ್ ಅಂಡ್ ವೈಟ್. ಇದು ಇನ್ನೊಂದು ಫಾರ್ ಪಾರ್ಟಿ ಅಂಡ್ ಡಿನ್ನರ್ ಡೇಟ್ಸ್ ಎಲ್ಲ ಆಗುತ್ತೆ ಅಂತ. ಅದು ಬಿಟ್ರೆ ಇಲ್ಲಿ ಇನ್ನೊಂದು ಬ್ಲೂ ಶರ್ಟ್, ಇದು ಬಿಟ್ರೆ ಇನ್ನೂ ಇದೆ ಬಟ್ ಒಳಗಡೆ ಇದೆ, ಅದು ತುಂಬಾ ಇದೆ ಅಂತ ಅದ್ರ ಲೈಕ್ ಸಾಕು ಅಂತ ಇಷ್ಟೇ ತಗೊಂಡ್ ಬಂದಿದ್ದೀನಿ ಇವಾಗ. ಸೊ ಇದು ದೀಪ ಅವರು ಫುಲ್ ಖುಷಿ, ಹೊಸ ಬಟ್ಟೆ ಹಾಕ್ತಾ ಇದೀನಿ ನಾನು ಅಂತ, ಇಲ್ಲ ಅಂದ್ರೆ ಬರೀ ಹಳೇದೇ ಇತ್ತಲ್ವಾ ಅಂತ, ಇಸ್ ವೆರಿ ವೆರಿ ಹ್ಯಾಪಿ. ದೀಪ ಅವರ ಫಾರ್ಮಲ್ ವೇರ್ಸ್ ಎಲ್ಲ ನೋಡಿದ್ರಲ್ಲ, ಅದ್ರ ಜೊತೆಗೆ ಅವ್ರಿಗೆ ಎರಡು ಟೀ ಶರ್ಟ್ಸ್ ತಗೊಂಡು, ಹಾಗೆ ಕಲರ್ ಕಲರ್ ಶಾರ್ಟ್ಸ್, ಡಿಫ್ರೆಂಟ್ ಪ್ಯಾಟರ್ನ್ಸ್, ಡಿಫ್ರೆಂಟ್ ಡಿಸೈನ್ಸ್ ಅಂಡ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ. 1, 2, 3, and 4, ಎಷ್ಟು ಚೆನ್ನಾಗಿದೆಯಲ್ಲ. ಸೊ ಅವ್ರಿಗೆ ಮನೆಯಲ್ಲಿ ವೆಕೇಷನ್ಸ್ಗೆಲ್ಲ ತುಂಬಾನೇ ಹೆಲ್ಪ್ ಆಗೋದು ಇನ್ನೊಂದು ಶಾರ್ಟ್ಸ್. ಅವ್ರಿಗೆ ಗೊತ್ತಿರಲಿಲ್ಲ ಇಷ್ಟು ದಿನ ನಾನು ಎಷ್ಟಿಟ್ಟಿದ್ದೆ ಹೊಸದಂತ, ಬಿಕಾಸ್ ಇಲ್ಲಾಂದ್ರೆ ಅವ್ರು ಅದನ್ನೇ ಹಾಕ್ತಾರೆ ಅಂತ. ಸೊ ಅವ್ರು ಇವಾಗ ನೋಡ್ತಾ ಇದ್ದಾರೆ ನನ್ನ ಕಣ್ಣು ಮುಂದೆನೆ, ಇಟ್ಸ್ ಓಕೆ. ಅವ್ರಿಗೆ ನಾನು ಆಫ್ಲೈನ್ ಹೋಗ್ಬಿಟ್ಟು ಶಾಪ್ ಮಾಡಿದ್ದೀನಿ ಅಂದ್ರೆ, ನಾನು ಇಲ್ಲೇ ಇರಬೇಕಾದ್ರೆ ದುಬೈನಲ್ಲಿ ಇರಬೇಕಾದ್ರೆ ಆನ್ಲೈನ್ ಅಲ್ಲಿ ಎಲ್ಲ ಶಾಪ್ ಮಾಡ್ಬಿಟ್ಟು ಹೋಗಿದ್ದೆ, ಬಿಕಾಸ್ ನಾನು ಹೋಗಿ ಹೋಗ್ಬೇಕಾದ್ರೆ ಅದು ಬಂದ್ಬಿಡುತ್ತೆ ಅಂತ. ಹೇಗೆ ಏನು ಅಂತ ತಿಳಿಸ್ತೀನಿ. ಅಂತೆಂಡಿಗೆ ನಾವೇನ್ ಮಾಡ್ತೀನಿ, ಬಿಲ್ಸ್ ಪೇ ಮಾಡ್ತೀವಿ, ಆನ್ಲೈನ್ ಶಾಪಿಂಗ್ ಮಾಡ್ತೀವಿ, ಬಟ್ ಇಷ್ಟೆಲ್ಲ ಮಾಡಿದಾಗ ದುಡ್ಡು ಖರ್ಚಾಗಿ ಹೋಗ್ತಾನೆ ಇರುತ್ತೆ, ಬಟ್ ದುಡ್ಡು ಉಳಿತಾಯ ಮಾಡ್ಬೋದು ಅಂತ ಕೆಲಸನ ನಾನು ಪ್ರತಿ ಟೈಮ್ ಶಾಪ್ ಮಾಡಿದಾಗ ಮಾಡ್ತಾನೆ ಇರ್ತೀನಿ. ಹೇಗೆ ಅಂದ್ರೆ, ಇಟ್ಸ್ ಥ್ರೂ ದ ಫ್ರೀ ಆ್ಯಪ್ ಲೆನಿ ಶಾಪ್ಸ್. ಅಲ್ಲಿ ನಿಮ್ಗೆ 3,000ಕ್ಕಿಂತ ಹೆಚ್ಚು ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ. ಕುಡ್ಬಿಯರ್, ಆಜಿಯೋ, ಮಿಂತ್ರಾ, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇನ್ನ ಹೋಮ್ ಡೆಕೋ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು. ನಾನು ಅದ್ರ ಮುಖಾಂತರ ಯಾಕೆ ಶಾಪ್ ಮಾಡ್ತೀನಿ ಅಂದ್ರೆ, ನನಗೆ ಪ್ರತಿ ಸಸಿ ಶಾಪಿಂಗ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಬರುತ್ತೆ. ನಂದಲ್ಲೇ ನಾನೇನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ಬೇಕಲ್ವಾ. ಸೊ ಬನ್ನಿ, ನನ್ನ ಶಾಪಿಂಗ್ ಹಾಲ್ನ ಸ್ಟಾರ್ಟ್ ಮಾಡೋಣ. ಒಂದು ಇದರಲ್ಲಿದೆ ನಾನು ಶಾಪ್ ಮಾಡಿರುವಂತ ಅಷ್ಟು ಐಟಮ್ಸ್ ಅಂಡ್ ತಗೊಂಡ್ ಬಂದಿರುವಂತ ಅಷ್ಟು ಐಟಮ್ಸ್. ಇನ್ನೊಂದು ಇದರಲ್ಲಿದೆ, ಎಷ್ಟಿದೆ. ಫಸ್ಟ್ ಥಿಂಗ್, ಸೋ ಕ್ಯೂಟ್ ಅಲ್ಲ, ಟ್ರಾವೆಲ್ ಪೌಚ್ ತಗೊಂಡಿದ್ದೀನಿ. ಇದರಲ್ಲಿ 1, 2, 3 ಸಿಗುತ್ತೆ. ಇದರಲ್ಲಿ ಏನಕ್ಕಂದ್ರೆ, ನನಗೆ ಮೇಕಪ್ ಹಾಕೋದಕ್ಕೆ, ಕೆಲವೊಂದ್ರಲ್ಲಿ ಹೇರ್ ಪಿನ್ಸ್ ಹಾಕೋದಕ್ಕೆ, ಟ್ರಾವೆಲ್ ಮಾಡಿದಾಗ ಈ ತರದ್ ಬೇಕು, ನನ್ ದೊಡ್ಡ ಮೇಕಪ್ ಸೆಟ್ ತಗೊಂಡು ಹೋಗೋದಕ್ ಆಗಲ್ಲ ಅಂತ. ಸೊ ಇದನ್ನ ತಗೊಂಡಿದ್ದೀನಿ. ಮಾಲ್ಡೀವ್ಸ್ಗೆ ಹೋಗಿದ್ನಲ್ಲ ರೀಸೆಂಟ್ ಆಗಿ, ಆ ತರದ ಇನ್ನೊಂದು ಬೀಚ್ ವೆಕೇಶನ್ ಹೋದಾಗ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ. ಇದು ಬೇಸಿಕಲಿ ಏನ್ ಗೊತ್ತಾ, ಬಾಡಿ ಸ್ಕಾರ್ಫ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಿಮ್ ಸೂಟ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಈ ತರ ಟೈ ಮಾಡೋದಕ್ಕಂತ, ಈ ತರ ಹಾಕೊಳ್ಳೋದಕ್ಕಂತ. ಇದ್ರ ಪ್ರೈಸಸ್ ಎಷ್ಟು ಅಂತ ಆನ್ ಸ್ಕ್ರೀನ್ ಬರ್ತಾ ಇದೆ, ಸೊ ಮಿಸ್ ಮಾಡದೆ ಚೆಕ್ಔಟ್ ಮಾಡಿ. ಬ್ಯೂಟಿಫುಲ್ ಗಾರ್ಜಸ್ ಸಾರಿ, ಹೂ ತರನೇ ಕಾಣಿಸ್ತಾರೆ ಈ ಸಾರಿ ಹಾಕಿದಾಗ. ಬ್ಲ್ಯಾಕ್ ಕಲರ್ ಸಾರಿ, ಅದ್ರ ಜೊತೆಗೆ ವೈಟ್ ಕಲರ್ ಫ್ಲವರ್ಸ್. ದಿಸ್ ಇಸ್ ಎಕ್ಸಲೆಂಟ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಪಾರ್ಟಿ ವೇರ್ಗೆ, ಡಿನ್ನರ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಐ ಲವ್ ದಿಸ್. ಇದನ್ನ ತುಂಬಾ ರೀತಿಯಲ್ಲಿ ಸ್ಟೈಲಿಂಗ್ ಮಾಡೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನು ದೀಪು ಇತ್ತೀಚೆಗೆ ಜಾಸ್ತಿನೇ ಮೂವಿ ನೋಡ್ತಾ ಇದ್ದೀನಿ. ಸೊ ಮೂವಿ ನೈಟ್ಗೆ ಪರ್ಫೆಕ್ಟ್ ಆಗಿರ್ಲಿ ಅಂತ ಒಂದು ಶಾರ್ಟ್ಸ್, ಬೇಸಿಕ್ ಶಾರ್ಟ್ಸ್ ಮನೆಯಲ್ಲಿ ಹಾಕೋದಕ್ಕೆ ನಾನು ಯೂಶಲಿ ಶಾರ್ಟ್ಸ್ನ ಎಲ್ ಸೈಜ್ ತಗೋತೀನಿ, ಬಿಕಾಸ್ ನಮ್ಮ ಥೈಸ್ ಎಲ್ಲ ಸ್ವಲ್ಪ ದಪ್ಪ ಇದೆಯಲ್ಲ. ಇಲ್ಲಿ ನೋಡಿ, ಫ್ರೆಂಚ್ ಫ್ರೈಸ್ ಇರುವಂತಹ ಒಂದು ಟಾಪ್. ಹೌ ಇಸ್ ಇಟ್ ದೀಪು? ಸೊ ಕ್ಯೂಟ್ ನಾ?
black and red combination. So on screen nodta idirala nan haakta idini, it's lovely popcorn. ಅದ್ರ ಜೊತೆಗೆ ಇನ್ನೊಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ದ ಮೆಟೀರಿಯಲ್ ಇಸ್ ಎಕ್ಸ್ಟ್ರಾ ಆರ್ಡಿನರಿ. ಈ ಶಾರ್ಟ್ಸ್ ಇದೆಯಲ್ಲ ಪಚಕ್ ಅಂತ ಅನ್ಕೊಳ್ಳಲ್ಲ, ವೆರಿ ಬ್ರೀದೇಬಲ್ ಮೆಟೀರಿಯಲ್ ಇಲ್ಲಿದೆ. ಹಾಗೇನೆ ಎರಡು ಡ್ರೆಸ್ ತಗೊಂಡಿದ್ದೀನಿ, ಐ ಲವ್ ದಿಸ್. ನಾನು ನನ್ನ ಹತ್ರ ಯಾವ ಕಲರ್ ಇಲ್ಲ ಅಂತ ಕೇಳಿ ಎಲ್ಲ ಕಲರ್ಸ್ ಇದೆ. ಆ್ಯಂಡ್ ನಾನು ಪ್ರತಿ ಸತಿ ಶಾಪ್ ಮಾಡಿದಾಗ ಐ ಟ್ರೈ ಫಾರ್ ವೆರೈಟೀಸ್ ಇನ್ ಡಿಫ್ರೆಂಟ್ ಕಲರ್ಸ್, ಬಿಕಾಸ್ ಆದಷ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ಇದು ಇನ್ನೊಂದು ಬಟ್ಟೆ, ಲುಕ್ ಅಟ್ ದ ಕಲರ್, ಇಟ್ ಇಸ್ ಸೋ ಬ್ಯೂಟಿಫುಲ್. ಐ ಲವ್ ದಿಸ್, ಲವ್ ದಿಸ್, ಲವ್ ದಿಸ್, ಲವ್ ದಿಸ್. ಇದು ನಾನು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಐ ಆಮ್ ವೆರಿ ಸ್ಕೆಪ್ಟಿಕಲ್ ಆಯ್ತಾ, ಬಟ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆ. ಇದರ ಸ್ಲೀವ್ಸ್ ನೋಡಿ, ಇಲ್ಲಿ ತುಂಬಾ ಹೈ ಟಚ್ ಕೊಡುತ್ತೆ, ವೆರಿ ಎಲಿಗೆಂಟ್ ಅಂಡ್ ಇಂಟಿಮಿಡೇಟಿಂಗ್ ಲುಕ್ ಕೊಡುತ್ತೆ ಅಂತ ಒಂದು ಔಟ್ಫಿಟ್ ಇದು. ಐ ಲವ್ ದಿಸ್. ಅಗೇನ್, ನಿಮ್ಮ ಫೇವ್ರೇಟ್ ಯಾವುದು ಅಂತ ತಿಳಿಸಿ ಆಯ್ತಾ. ಓ, ಇದನ್ನೆಲ್ಲ ನಾನು ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು, ಯು ಆರ್ ರೈಟ್. ಇಲ್ಲಿ ಇನ್ನೊಂದು ಸಲ್ವಾರ್ ಇದೆ, ದಿಸ್ ಸಲ್ವಾರ್ ಹ್ಯಾಸ್ ಟು ಬಿ ಮೈ ಫೇವ್ರೇಟ್. ನನ್ನ ಹತ್ರ ಈ ಥರ ಕಲರ್ ಇರಲಿಲ್ಲ. ಮೆಟೀರಿಯಲ್ ಚೆನ್ನಾಗಿರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದವಳಿಗೆ ಮೆಟೀರಿಯಲ್ ಕೂಡ ಸಕ್ಕತ್ತಾಗಿರೋದು ಬಂತು. ಲುಕ್ ಅಟ್ ದ ಲಡ್ಕನ್, ಇದು ಹಿಂದುಗಡೆ ಹಾಕುವಂಥ ಲಡ್ಕನ್. ಫ್ಲಿಪ್ಕಾರ್ಟಲ್ಲಿ ಅತಿ ಕಮ್ಮಿ ಪ್ರೈಸ್ಗೆ ನಿಮಗೆ ಇಷ್ಟು ಚೆನ್ನಾಗಿರುವಂಥ ಡೀಟೇಲಿಂಗ್ ಸಿಗೋದಕ್ಕೆ ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥನೇ ಆಗಲ್ಲ. ನಾನು ಫುಲ್ ಲಾಂಗೆಸ್ಟ್ ಟೈಮ್ ಅಲ್ಲ ಫ್ಲಿಪ್ಕಾರ್ಟ್ ಬಿಟ್ಟು ಮಿಂತ್ರಾ ಆ್ಯಂಡ್ ಅಜಿಯೋದಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೆ, ಬಟ್ ನಾನು ಮೂರಲ್ಲೂ ಪ್ರೈಸ್ ಕಂಪೇರ್ ಮಾಡಿದಾಗ ಫ್ಲಿಪ್ಕಾರ್ಟಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ಇತ್ತು ಆ್ಯಂಡ್ ಸ್ಟೀಲ್ ಡೀಲ್ ಅಂತ ನಾನು ತಗೊಂಡೇ ಬಿಟ್ಟೆ. ಇದ್ರ ಜೊತೆಗೆ ಒಂದು ಪ್ಯಾಂಟ್ ಇದೆ ಆ್ಯಂಡ್ ದುಪ್ಪಟ್ಟ ಬೇರೆ ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ದುಪ್ಪಟ್ಟದಲ್ಲೂ ಈ ತರದ ಡೀಟೇಲಿಂಗ್ ಇದೆ. ಅಗೇನ್, ಇಲ್ಲಿರೋದು ಲಾಸ್ಟ್ ಒನ್. ನನ್ನ ಹತ್ರ ಇಲ್ಲದೇ ಇರುವಂತ ಕಲರ್ ಅಲ್ಲಿ ನಾನು ಮತ್ತೆ ಸೆಲೆಕ್ಟ್ ಮಾಡಿರೋದು ದಿಸ್ ಹ್ಯಾಸ್ ಮೈ ಹಾರ್ಟ್. ಇದರ ನೆಕ್ ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾ, ಡೀಪು ಇಲ್ಲ ಮೇಲೇನೂ ಇಲ್ಲ, ಪರ್ಫೆಕ್ಟ್ ಲೈನ್ ಅಲ್ಲಿ ಕೂತಿದೆ. ಸ್ಲೀವ್ಸ್ ನೋಡಿ, ಫುಲ್ ಲೆಂತ್. ಈ ಪೋರ್ಷನ್ ಇದೆಯಲ್ಲ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಇಲಾಸ್ಟಿಕ್ ಇಲ್ಲ, ಬಟ್ ನನ್ನ ಸೈಜ್ಗೆ ಪರ್ಫೆಕ್ಟ್ ಆಗಿದೆ. ನಾನು ಮೀಡಿಯಂ ಸೈಜ್ನ ತಗೊಂಡಿದ್ದೀನಿ. ಫುಲ್ ಸ್ಲೀವ್ಸ್ ಇದು. ನನ್ನ ಹತ್ರ ಇಲ್ಲದೆ ಇರುವಂಥ ಕಲರ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ತುಂಬಾ ಜಾಸ್ತಿ ಫ್ಲೇಯರ್ಡ್ ಇದೆ ಆ್ಯಂಡ್ ಗಾರ್ಜಿಯಸ್ ಆಗಿ ಹೈಲೈಟ್ ಆಗೋದಕ್ಕೆ ಈ ಥರದ ಡಿಸೈನ್ಸ್ ಇದೆ ನಿಮಗೆ ದುಪ್ಪಟ್ಟದಲ್ಲಿ. ಆ್ಯಂಡ್ ಇದಕ್ಕೂ ಕೂಡ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಪ್ಯಾಂಟ್ ಕೂಡ ಇದೆ. ಇದನ್ನ ಡಿಫ್ರೆಂಟ್ ರೀತಿಯಲ್ಲಿ ನೀವು ಸ್ಟೈಲ್ ಅಪ್ ಕೂಡ ಮಾಡ್ಬೋದು. ಇದಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ನಾನು ಮಾಲ್ಗೆ ಹೋಗ್ಬಿಟ್ಟು ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ. ಕೆಲವೊಂದು ತಿಂಡಿ ಎಲ್ಲ ಅಮ್ಮ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಮ್ ಜೊತೆ ಹಂಚ್ಕೋಬೇಕು. ಬಟ್ ಅದಕ್ಕೂ ಮುಂಚೆ ಇದು ನಾನು ಏನು ಶಾಪ್ ಮಾಡಿದ್ದೀನಿ, ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು ವಿತ್ 12.6% ಕ್ಯಾಶ್ ಬ್ಯಾಕ್. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಡ್ತೀನಿ, ಆ ಒಂದು ಸ್ಪೆಷಲ್ ಲಿಂಕ್ ನನ್ನ ಒಂದು ಪ್ರೀತಿಯ ವ್ಯೂವರ್ಸ್ಗೆ. ನೀವೆಲ್ಲ ಆ ಲಿಂಕ್ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ಟ್ರಿಪಲ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂದರೆ 12.6 × 3 ಅಂದರೆ ಎಷ್ಟಾಯಿತು, 38.7% ಕ್ಯಾಶ್ ಬ್ಯಾಕ್ ನಿಮ್ಗೆ ಸಿಗುತ್ತೆ, ವಿಚ್ ಇಸ್ ಅ ಗ್ರೇಟ್ ಡೀಲ್. ಸೊ ಮಿಸ್ ಮಾಡದೆ ನೀವು ಚೆಕ್ಔಟ್ ಮಾಡಬೇಕು. ನಂತರ ನೀವು ಸೇಮ್ ಪ್ರಾಡಕ್ಟ್ಸ್ ಬೇಕು ಅಂದರೆ ಅದರ ಲಿಂಕ್ಸ್ ನಾನು ನಿಮಗೆ ಹಾಕಿರ್ತೀನಿ, ಸೊ ದಟ್ ನಿಮಗೆ ರೆಫರೆನ್ಸ್ಗೆ ಈಸಿ ಆಗುತ್ತೆ ಅಂತ. ಇವಾಗ ನಾನು ಹೇಳ್ತೀನಿ ಹೇಗೆ ಈ ಆ್ಯಪ್ನ ಯೂಸ್ ಮಾಡೋದು ಅಂತ. ವೆರಿ ಸಿಂಪಲ್, ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ಲಿಂಕ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಆನ್ ಸ್ಕ್ರೀನ್ ಬರ್ತಾ ಇದೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನೇ ನೀವು ಕೂಡ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಇಮೇಲ್ ಐ ಡಿ ಆ್ಯಂಡ್ ಪಾಸ್ವರ್ಡ್ನ ಹಾಕಿಬಿಟ್ಟು ಸೈನ್ ಅಪ್ ಮಾಡಿ. ಅದಾದಮೇಲೆ ನೀವೊಂದು ಯಾವ ಆ್ಯಪ್ ಬೇಕು ಆ ಆ್ಯಪ್ನ ಸೆಲೆಕ್ಟ್ ಮಾಡಿ. ನಾನು ಫ್ಲಿಪ್ಕಾರ್ಟ್ ಹೋದ್ನ, ಸೊ ಅದೇ ರೀತಿ ಫ್ಲಿಪ್ಕಾರ್ಟ್ ಹೋಗ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿದ್ರೆ ಒಂದು ಬ್ಲೂ ಬಟನ್ ಬರುತ್ತೆ, ಅದ್ರ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟಲ್ಲಿ ಮಾಮೂಲಿ ಶಾಪಿಂಗ್ ಮಾಡೋ ರೀತಿಯಲ್ಲಿ ಶಾಪ್ ಮಾಡಿ. ಮೇ ಬಿ ನನಗೆ ಈ ಪ್ರಾಡಕ್ಟ್ ಇಷ್ಟ ಇಲ್ಲ, ನಾನು ಕಾರ್ಟಿಗೆ ಹಾಕ್ತೀನಿ, ಓಕೆ ಹಾಕದ್ನ. ಅದಾದಮೇಲೆ ಶಾಪಿಂಗ್ ಮಾಡಿದ್ನೆ, ನಾನು ಕ್ಯಾಶ್ ಆನ್ ಡೆಲಿವರಿ ಆದರೂ ಮಾಡ್ಬೋದು ಅಥವಾ ಮುಂಚೆನೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಇಟ್ಸ್ ಅಪ್ ಟು ಮೀ ಆಯ್ತಾ. ಶಾಪ್ ಮಾಡಿದ್ಮೇಲೆ ನನಗೆ ಅಲ್ಲಿ ಹೇಳುತ್ತೆ ಕ್ಯಾಶ್ ಬ್ಯಾಕ್ ಕನ್ಫರ್ಮ್ಡ್ ಆಗಿದೆ, ಅದು ಡೈರೆಕ್ಟ್ ಆಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ, ಅಂದರೆ ಆ್ಯಪಿಗೆ ಬರುತ್ತೆ. ಆ್ಯಪಿಂದ ನಾನು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಗ್ರೇಟ್ ಅಲ್ವಾ, ಕೆಲವೊಂದು ಸತಿ ಆ್ಯಪಲ್ಲಿ ಕ್ಯಾಶ್ ಬ್ಯಾಕ್ ಡೈರೆಕ್ಟ್ ಆ್ಯಪಲ್ಲಿ ಇರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ಬಟ್ ಹಿಯರ್ ಯು ಹ್ಯಾವ್ ಅ ಫೆಸಿಲಿಟಿ ಟು ಯೂಸ್ ಇಟ್ ಇನ್ ಯೋರ್ ಬ್ಯಾಂಕ್ ಅಕೌಂಟ್. ನನಗೆ ಬಂದಿರುವಂಥ ಕ್ಯಾಶ್ ಬ್ಯಾಕ್ ಎಷ್ಟು ಗೊತ್ತಾ, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿಸ್. 201.66 rupees ನಾನು ಶಾಪಿಂಗ್ ಮಾಡೋದಕ್ಕೆ ನನಗೆ ಇಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ. ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಆರ್ಡರ್ ಮಾಡಿಬಿಟ್ಟು ನೀವು ರಿಟರ್ನ್ ಮಾಡ್ತೀರಾ ಅಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಬಂದಿರೋದು ಹೋಗುತ್ತೆ, ಅವರು ಸ್ಮಾರ್ಟ್ ಆಗಿದ್ದಾರೆ. ನನಗೆ ಇದರಲ್ಲಿ ತುಂಬಾ ಇಷ್ಟ ಆಗಿದೆ ಏನು ಅಂದರೆ, ಮುಂಚೆ ನನ್ನ ಹತ್ರ ಮಿಂತ್ರಾ ಅಜಿಯೋ ಫ್ಲಿಪ್ಕಾರ್ಟ್ ಹತ್ರ ಹಲವಾರು ಆ್ಯಪ್ಸ್ ಇರ್ತಾ ಇದೆ, ಇವಾಗ ಎಲ್ಲ ಡಿಲೀಟ್ ಮಾಡಿ ಒಂದೇ ಆ್ಯಪ್ ಇದೆ ಲೇಟೆಸ್ಟ್ ಶಾಪ್, ಅದ್ರ ಮುಖಾಂತರನೇ ನಾನು ಎಲ್ಲಾದರಲ್ಲೂ ಶಾಪಿಂಗ್ ಮಾಡ್ತೀನಿ. ಹಾಗೇ ಬೂಸ್ಟರ್ ಅಂತ ಇರುತ್ತೆ ಆಯ್ತಾ, ಕ್ಯಾಶ್ ಬ್ಯಾಕ್ ಬೂಸ್ಟರ್ ಡೀಲ್ಸ್. ಇದರಲ್ಲಿ ಏನಾಗುತ್ತೆ ಅಂದರೆ, ಇವಾಗ 12.6 ಇದೆಯಾ ಫ್ಲಿಪ್ಕಾರ್ಟಲ್ಲಿ ಕ್ಯಾಶ್ ಬ್ಯಾಕ್, ಅದು 25% ಕ್ಯಾಶ್ ಬ್ಯಾಕ್ ಅಲ್ಲಿ ಇರ್ಬೋದು, 50% ಕ್ಯಾಶ್ ಬ್ಯಾಕ್ ಬರುತ್ತೆ ನಿಮಗೆ. ಡಿಪೆಂಡ್ಸ್, ಈ ಥರ ಬೂಸ್ಟರ್ ಡೀಲ್ಸ್ ಇದ್ದಾಗ ನಿಮಗೆ ಜಾಸ್ತಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅದೆಲ್ಲ ನೀವು ನೋಡ್ತಾ ಇರಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವಾಗ ಜಾಸ್ತಿ ಕ್ಯಾಶ್ ಬ್ಯಾಕ್ ಆಫರ್ಸ್ ಇರುತ್ತೆ ಅವಾಗ ಹೋಗ್ಬಿಟ್ಟು ಫಟಾಫಟ್ ಶಾಪಿಂಗ್ ಮಾಡಿ. ಇಟ್ಸ್ ಗ್ರೇಟ್ ಅಂಡ್ ಡು ನಾಟ್ ಮಿಸ್ ಔಟ್ ಲೇಡಿ ಶಾಪ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಏನ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಕಟ್ರಿನಾ ಕೇಫ್ ಅವರು ಅವ್ರದೇ ಆದಂತಹ ಬ್ಯೂಟಿ ಬ್ರ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಎಲ್ಲ ಇನ್ಫ್ಲೂಯೆನ್ಸರ್ಸ್ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ರು. ಕೆ ಬ್ಯೂಟಿ ತುಂಬಾ ಚೆನ್ನಾಗಿದೆ ಅಂತ. ನಾನು ಇವತ್ತು ಅವ್ರದೇ ಲಿಪ್ ಕ್ರಿಯೋನ್ನ ಹಾಕಿದ್ದೀನಿ. ಯಾವ ಶೇಡ್ ಗೊತ್ತಾ ನಾನು ಹಾಕೊಂಡಿರೋದು? ದ ಆಫ್ಟರ್ ಪಾರ್ಟಿ ಶೇಡ್.
ಬ್ಯೂಟಿಫುಲ್ ಆಗಿದೆ. ಐ ಲವ್ ದಿಸ್ ಶೇಡ್. ಸೊ ಹಲವಾರು ಲಿಪ್ ಟಿನ್ಸ್, ಹಾಗೆ ಹೈಲೈಟರ್ ಆಕ್ಚುಲಿ ಅಲ್ಲಿದೆ ನೋಡಿ, ಅದು ಮುರಿದೋಗಿತ್ತು, ಬರಬೇಕಾದ್ರೆ ಬೇಜಾರಾಗಿದೆ. ಬಟ್ ಯಾ, ಕೆ ಬ್ಯೂಟಿ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ಬಿಕಾಸ್ ಇಲ್ಲಿ ಸಿಗಲ್ಲ ಅಲ್ವಾ ನನಗೆ ಕೆ ಬ್ಯೂಟಿದು. ಅದ್ರ ಜೊತೆಗೆ ನಾನು ದೀಪೋ ತುಂಬಾ ಲಿಪ್ ಬಾಮ್ಸ್ ಹಾಕ್ತೀವಿ, ಪ್ರತಿ ದಿನ 2 times ಆದರೂ ಹಾಕ್ತೀವಿ. ನಾನು ಈ ಸತಿ ಬಾಡಿ ಶಾಪಿಂಗ್ ತಂದಿದ್ದೀನಿ. ಅವರ ಲಿಪ್ ಬಾಮ್ ಎಷ್ಟು ಚೆನ್ನಾಗಿದೆಯಂದ್ರೆ ಸ್ವೀಟ್ ಫ್ಲೇವರ್ ಇದೆ, ಅದರ ಜೊತೆಗೆ ಲವ್ಲಿ ಟೆಕ್ಸ್ಚರ್ ಇದೆ. ನೀವು ಇದನ್ನ ಟ್ರೈ ಮಾಡಲೇಬೇಕಪ್ಪ. ನನ್ನ ಹತ್ರ ಒಂದು ಸ್ಟ್ರಾಬೆರಿ ಇದೆ, ಅದ್ರ ಜೊತೆಗೆ ಬಾಡಿ ಶಾಪ್ ಅವ್ರದ್ದು ಬಾನ್ ಲಿಪಿ ಇದೆ, ಅಂಡ್ ಬಾಡಿ ಶಾಪ್ ಅವ್ರದ್ದು ಲವ್ ಅಂಡ್ ಪ್ಲಮ್ಸ್ ಇದೆ. ನೀವು ನಂಬಲ್ಲ, ಊರಿಂದ ತುಂಬ ಜನ ಬರ್ತಾ ತಿಂಡಿಗಳು ಜಾಸ್ತಿ ತಂದ್ರೆ ನಾವೇನ್ ತಂದಿದ್ದೀವಿ ಗೊತ್ತಾ? ನನ್ನ ಹಸ್ಬೆಂಡ್ಗೆ ಬಾಡಿ ಶಾಪ್ದು ಬಾಡಿ ಲೋಷನ್ ಅಂದ್ರೆ ತುಂಬಾನೇ ಇಷ್ಟ, ತುಂಬಾನೇ ಚೆನ್ನಾಗಿರುತ್ತಂತ ಇರುವರ ಎಲ್ಲ ಫ್ಲೇವರ್ಸ್ ತಂದಿದ್ದೀನಿ. ಅದ್ರಲ್ಲಿ ಎರಡು ಭರ್ಜರಿಯ ಖಾಲಿ ಆಗಿದೆ ಅಂತ ಏನೋ ಹಾಕಿದ್ದೀನಿ, ಮನಿ ಡಾಲರ್ಸ್ ಹಾಕಿದ್ದೀನಿ ಇದರಲ್ಲಿ. ಸೊ ಮೊರಿಂಗಾ ಫ್ಲೇವರ್, ಜಾಯ್ ಅಂಡ್ ಜಾಸ್ಮಿನ್, ಅವು ಕ್ಯಾಡೋ, ಇದನ್ನು ಖಾಲಿ ಆಗಿದೆ. ಲುಕ್ ಎಟ್ ದಿಸ್, 1, 2, 3, 4, 5, 6, 7, 8, 9, 10, 11 ಬಾಡಿ ಶಾಪ್ ಟು ಇತ್ತಿದ್ದೀವಿ ಬಾಡಿ ಲೋಷನ್ಸ್. ಇಟ್ಸ್ ಬ್ಯೂಟಿಫುಲ್ ಆಯ್ತಾ. ನನ್ನ ಫೇವ್ರೇಟ್ ಯಾವ್ದು ಗೊತ್ತಾ ಗರ್ಲ್ಸ್, ನಿಮಗೆ ಬಾಡಿ ಶಾಪ್ ಟ್ರೈ ಮಾಡಬೇಕು ಅಂದ್ರೆ ದ ಮೋಸ್ಟ್ ಫೇವ್ರೇಟ್ ನಂದು ಸ್ಟ್ರಾಬೆರಿ. ಸೊ ಇಷ್ಟು ತಂದಿದ್ದೀವಿ ಯಾಕೆ ಅಂದರೆ ಇಲ್ಲಿ ಬಾಡಿ ಶಾಪ್ಗೆ ಈ ಒಂದು ಕ್ರೀಮ್ಗೆ 2000 ಇದೆ, ಬಟ್ ಊರಲ್ಲಿ 1200 ಇದೆ. ಸೊ ತುಂಬ ಡಿಫ್ರೆನ್ಸ್ ಇದೆಯಲ್ಲ ಅಂತ ಊರಿಂದಾನೆ ತೊಗೊಂಡು ಬಂದಿದ್ದೀವಿ. ಇದು ಆಲ್ಮೋಸ್ಟ್ ಒಂದು 7 months ಆಗುತ್ತೆ. ನೆನಪಿದೆಯಾ ನಾನು ಊರಲ್ಲಿ ಮನ್ಸಿಂಗ್ ಮಾಲ್ಗೆ ಹೋಗಿದ್ದೀನಿ ಅಂತ ಹೇಳಿದೆ? ನಾನು ನೀರೋಸಲ್ಲಿ ಕೆಲವೊಂದು ಕುರ್ತಾ ಟ್ರೈ ಮಾಡಿದ್ದೆ, ಇದನ್ನು ನೀವು ನೋಡಿರ್ಬೋದು ವೀಡಿಯೋದಲ್ಲಿ. ಅಂಥ ಒಂದು ಕುರ್ತಾ ಇಲ್ಲಿದೆ, ಲವ್ಲಿ ಕಲರ್ ಅಲ್ಲ, ಈ ಥರದ್ದು ಇರಲಿಲ್ಲ ನನ್ನ ಹತ್ರ ಅಂತ, ಅದೊಂದು ಕಲರ್. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು, ಐ ಥಿಂಕ್ ಇದು ಪರ್ ಕುರ್ತಾ ನಾನು 2500 ಏನೋ ಕೊಟ್ಟಿದ್ದೀನಿ. ಬಟ್ ನೀರೋಸ್ ಇಸ್ ಅ ವೆರಿ ಗುಡ್ ಎಥ್ನಿಕ್ ಬ್ರ್ಯಾಂಡ್, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಇದು ಕೂಡ ಫ್ಲೇಡ್ ಆಗಿರುವಂಥ ಗ್ರೀನ್ ಕಲರ್. ನಾನು ಯಾವಾಗಲೂ ಎಲ್ಲೇ ಹೋದಾಗ ನನ್ನ ಹತ್ರ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತೀನಿ. ಹತ್ತು ಸತಿ ಇದು ನೋಡಿ, ಜಿಗಿ 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 ಅಂತ ಗೆಜ್ಜೆ ಶಬ್ದ ಇದೆ ಇದರಲ್ಲಿ. ಐ ಲವ್ ದಿಸ್. ಇದು ನಿಮಗೆ ಹಾಕೊಂಡು ತೋರಿಸಿದಾಗ ಮಾತ್ರ ನಿಮ್ಗೆ ಗೊತ್ತಾಗೋದು, ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಹಾಕಿದಾಗ ನೀವು. ಹಾಗೆಯೇ ದೀಪು ಬರ್ತ್ಡೇ ದಿನ ನಾನು ಜಂಪ್ ಸೂಟ್ ಹಾಕಿದ್ದೆ, ಅದು ಎಲ್ಲಿಂದ ಅಂತ ಕೇಳಿದ್ರಿ, ಅದನ್ನು ಕೂಡ ಊರಿಂದ ತಂದಿರೋದು. ಅದು ಬಿಟ್ಟರೆ ಇಲ್ಲಿ ಇನ್ನೂ ಇಷ್ಟು ಬಟ್ಟೆಗಳಿದೆ ನಂದು, ಎಲ್ಲ ವೆಸ್ಟರ್ನ್ ಔಟ್ಫಿಟ್. ಸಾಮಾನ್ಯವಾಗಿ ಊರಿಂದ ಬರ್ತಾ ಎಲ್ಲರೂ ಚಟ್ನಿ ಪುಡಿ, ಖಾರದ ಪುಡಿ, ಆಮೇಲೆ ತಿಂಡಿ ಎಲ್ಲ ತೊಗೊಂಡು ಬರ್ತಾರೆ. ನಾನೇನು ತೊಗೊಂಡು ಬಂದಿಲ್ಲ ಬಿಕಾಸ್ ನಾನು ದೀಪು ಹೆಲ್ದಿ ಫುಡ್ನ ಆದಷ್ಟು ತಿಂತಾ ಇರೋದ್ರಿಂದ ಈ ಸಾಂಬಾರ್ ಪುಡಿ ಎಲ್ಲ ಜಾಸ್ತಿ ನಮಗೆ ಯೂಸ್ ಆಗಲ್ಲ. ಅಮ್ಮ ಕೊಟ್ಟಿರೋದು ಇನ್ನೂ ಫ್ರೀಜರಲ್ಲಿ ಹಂಗೆ ಇಟ್ಟಿದ್ದೀನಿ ನಾನು. ಅದ್ರ ಜೊತೆಗೆ ಮಾಮೂಲಿ ಸ್ನ್ಯಾಕ್ಸ್ ಎಲ್ಲ ತರಲಿಲ್ಲ, ಬಟ್ ಬದಲಿಗೆ ಅವನು ಕ್ರಿಸ್ಮಸ್ ಟೈಮಲ್ಲಿ ಒಂದು ಗೋಳಿ ಬರುತ್ತೆ ಆಟ, ತುಂಬ ಗಟ್ಟಿ ಇರುತ್ತೆ ಅದು, ಅದು ನನಗೆ ತುಂಬ ಇಷ್ಟ. ಅದು ಅಮ್ಮ ಕೊಟ್ಟಿದ್ರು, ಅದು ಖಾಲಿ ಆಯಿತು ಬೇಗ. ಆ್ಯಂಡ್ ಬೇರೆ ಎಲ್ಲ ನನಗೆ ಕುಕಿಂಗ್ ಬರುತ್ತೆ, ಸೊ ನನಗೇನು ಆಸೆ ಆಗಲ್ಲ. ಇಲ್ಲೆಲ್ಲ ಇಂಡಿಯನ್ ಫುಡ್ ಐಟಮ್ಸ್ ಬೇಜಾನ್ ಸಿಗುತ್ತೆ ಬೇಕು ಅಂದರೆ, ಸೊ ತಂದ್ಬಿಟ್ಟು ತಿನ್ಬೋದು. ಸೊ ಆ್ಯಂಡ್ ನಮ್ಮ ಲಗೇಜ್ ತುಂಬ ಇತ್ತಪ್ಪ, ಆ ಲಗೇಜ್ ಲಿಮಿಟ್ ಇದೆಯಲ್ಲ, ಅದನ್ನು ಕ್ರಾಸ್ ಮಾಡಿ ಇನ್ನೂ ತರಬೇಕು ಅಂದರೆ ಆಬ್ವಿಯಸ್ಲಿ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಇನ್ಫ್ಯಾಕ್ಟ್ ನಾನು ತೊಗೊಂಡೋಗಿರುವಂಥ ಹೀಲ್ಸ್ ಎಲ್ಲ ಮದುವೆಗೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಬಿಕಾಸ್ ಜಾಗ ಎಲ್ಲ ವೇಟ್ ಜಾಸ್ತಿ ಆಯಿತು ಅಂತ. ನೋಡೋಣ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನನ್ನ ಬಟ್ಟೆ ಎಲ್ಲ ಶಿಪ್ ಮಾಡೋದಕ್ಕಾದ್ರೆ ಇಲ್ಲಿ ತೊಗೊಂಡು ಬರಬೇಕು, ಅಲ್ಲಿಗೆ ಏನು ಮಾಡೋದು. ಸೊ ನೋಡಿದ್ರಲ್ಲ ಊರಿಂದ ಬರ್ದ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ನಿಮಗೂ ಈ ಥರದ ಪ್ರಾಡಕ್ಟ್ಸ್ ಬೇಕು ಅಂದರೆ ಏನು ಮಾಡಬೇಕು, ಲೇಟೆಸ್ಟ್ ಶಾಪ್ಸ್ ಮುಖಾಂತರ ನೀವು ಮಿಸ್ ಮಾಡದೆ ಶಾಪ್ ಮಾಡಬೇಕು. ಅದರಲ್ಲಿ ಅಜಿಯೋ, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಇನ್ನು ಹಲವಾರು ಶಾಪಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ. ಆಲ್ಮೋಸ್ಟ್ 3000 ಸ್ಟೋರ್ಸ್ ಇದೆ ಅಲ್ಲಿ. ಸೊ ಅಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅದಕ್ಕೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ, ಮಿಸ್ ಮಾಡದೆ ಒಂದಲ್ಲ ಎರಡಲ್ಲ ಮೂರು ಪಟ್ಟಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ. 37.8% ಸಿಗುತ್ತೆ ಓನ್ಲಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಬಿಟ್ಟು ಶಾಪಿಂಗ್ ಮಾಡಿದ್ರೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹ್ಯಾಪಿ ಶಾಪಿಂಗ್ ಅಂತ ಹೇಳ್ತಾ, ಹೇಳಿ ನಾನು ಇಷ್ಟೊಂದು ಐಟಮ್ಸ್ ತಂದಲ್ಲ ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅಂತ. ಓಕೆ, ಮಿಸ್ ಮಾಡದೆ ತಿಳಿಸ್ಬೇಕು. ಲಾಟ್ಸ್ ಆಫ್ ಲವ್ ನಿಮ್ಮ ಕನೆಕ್ಟನ್ನ ಸದಾ ಇದೇ ರೀತಿ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ಬಾಯ್.